ತುಂಬಿದ ಕೊಡ ತುಳುಕೋದಿಲ್ಲ ಅನ್ನುವಂಥ ಗಾದೆ ಮಾತು. ಇದು ಮನುಷ್ಯನ ಅಹಂಕಾರಕ್ಕೆ ಹಿಡಿದ ಕನ್ನಡಿ. ಅಹಂಕಾರವೇ ಅವನತಿಯ ಸಂಕೇತ. ಈ ನಿಟ್ಟಿನಲ್ಲಿ ಅಹಂಕಾರವನ್ನು ಕುರಿತಂಥ ಆಲೋಚನೆ ಇವತ್ತು ಮಾಡಬೇಕಾಗಿದೆ. ಅಹಂಕಾರ ಒಬ್ಬ ವ್ಯಕ್ತಿಯನ್ನು ಆಳವಾದಂಥ ಪ್ರಪಾತಕ್ಕೆ ತಳ್ಳುವಂಥದ್ದು. ಅದಕ್ಕಾಗಿಯೇ ಬಸವಣ್ಣವರು ಹೇಳ್ತಾರೆ, ಸದುವಿನಯವೇ ಸದಾಶಿವನನ್ನು ಒಲಿಸುವ ದಾರಿ. ಮನುಷ್ಯ ಅಹಂಕಾರವನ್ನು ಬಿಟ್ಟು ವಿನಯವಂತನಾಗಿದ್ದಾಗ ಅವನ ಬದುಕು ತುಂಬ ಎತ್ತರಕ್ಕೆ ಹೋಗುತ್ತೆ. ಯಾವಾಗ ಅವನು ಅಹಂಕಾರಕ್ಕೆ ಬಲಿಯಾಗ್ತಾನೋ ಅವನ ಬದುಕು ಆಳವಾದಂಥ ಪ್ರಪಾತದ ಕಡೆಗೆ ಸಾಕ್ತಿ. ಹಾಗಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅಹಂಕಾರ ಅಲ್ಲ, ವಿನಯ. ಅದರಲ್ಲೂ ಬಸವಣ್ಣವರು ವಿನಯಕ್ಕೆ ಮತ್ತೊಂದು ಹೆಸರು, ಮುಗಿದ ಕೈ ಬಾಗಿದ ತಲೆ ಅಂತ ಹೇಳ್ತಾರೆ. ಅವರು ಯಾವಾಗಲೂ ಕೂಡ ಯಾರೇ ಕಂಡರೂ ಕೈ ಮುಗಿಯುವಂಥದ್ದು, ಬಾಗುವಂಥದ್ದು ಅವರ ವಿಶಿಷ್ಟ ಗುಣ. ಇಂಥ ಬಾಗುವ ಗುಣ ಮನುಷ್ಯನಿಗೆ ಬರಬೇಕು ಅಂತಲೇ ಬಹುಶಃ ಹಿಂದಿನ ಕಾಲದಲ್ಲಿ ನಮ್ಮ ಜನರು ಮನೆಯನ್ನು ಕಟ್ಟುವಾಗ ಬಾಗಿಲನ್ನು 5.5 ಅಡಿ ಎತ್ತರ ಇಡ್ತಾಯಿದ್ರು. ಅಂದರೆ ಮನುಷ್ಯ ತಲೆ ಎತ್ಕೊಂಡು ಠೇಂಕಾರದಿಂದ ಅಹಂಕಾರದಿಂದ ಬರೋದು ಬೇಡ, ಮನೆ ಒಳಗಡೆ ಬರುವಾಗಲಾದರೂ ಬಾಗಿ ಬರಬೇಕು, ಮನೆಯಿಂದ ಹೊರಗೆ ಹೋಗುವಾಗಲೂ ಕೂಡ ಆ ಬಾಗುವ ಗುಣ ಇರಬೇಕು. ಬಾಗಿದ್ದು ಬಹಳ ದಿವಸ ಬಾಳುತ್ತಂತೆ, ಬೀಗಿದ್ದು ಬೇಗ ನಾಶವಾಗುತ್ತಂತೆ. ಹಾಗಾಗಿ ಈ ಬಾಗುವ ಗುಣ ಪ್ರಕೃತಿಯಿಂದಲೂ ಕೂಡ ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಈ ದೃಷ್ಟಿಯಿಂದ ಬಸವಣ್ಣವರ ಬದುಕನ್ನೇ ಗಮನದಲ್ಲಿಟ್ಕೊಂಡಾದರೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಬಸವ ಬಾರಯ್ಯ ಭಕ್ತರುಂಟೇ ಹೇಳಯ್ಯ, ಇಲ್ಲವಯ್ಯ 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 ಮತ್ತಾರು ಇಲ್ಲವಯ್ಯ, ಆನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಈ ವಚನ ತುಂಬ ಪರಿಣಾಮಕಾರಿಯಾದದ್ದು. ಬಸವಣ್ಣವರು ದೇವರ ಜೊತೆ ಸಂಭಾಷಣೆ ಮಾಡಿದ ಹಾಗೆ ಆ ಸಂಭಾಷಣೆಯ ಸಂದರ್ಭದಲ್ಲಿ ದೇವರು ಬಸವಣ್ಣವರನ್ನು ಕೇಳ್ತಾರಂತೆ, ಏನಪ್ಪ ಬಸವಣ್ಣ ಈ ಜಗತ್ತಿನಲ್ಲಿ ಯಾರಾದರೂ ಭಕ್ತರಿದ್ದಾರಾ? ಅದಕ್ಕೆ ಬಸವಣ್ಣವ್ರ ಉತ್ತರ, ಇಲ್ಲ 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 ಅಂತ. ಯಾರೊಬ್ಬರು ಭಕ್ತರೇ ಇಲ್ಲ ಈ ಜಗತ್ತಿನಲ್ಲಿ. ಇರಬಹುದು ಭಕ್ತರು ಇಲ್ಲ ಅಂತಂದ್ರೆ ಒಪ್ಪೋಣ, ಆದರೆ ಬಸವಣ್ಣವ್ರು ಅಲ್ಲಿಗೆ ಸುಮ್ಮನಾಗ್ತಾರ? ಮುಂದುವರೆದು ಹೇಳ್ತಾರೆ, ಆನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ಮೊದಲು 3 ಸಾರಿ ಇಲ್ಲ ಇಲ್ಲ ಅಂತ ಹೇಳಿದಂಥ ಬಸವಣ್ಣ ಮುಂದುವರೆದು ನಾನೊಬ್ಬನೇ ಭಕ್ತ ಅಂತ ಹೇಳಿದಾಗ ಬಸವಣ್ಣವ್ರಿಗೆ ಎಂಥ ಅಹಂಕಾರ ಇದ್ದಿತ್ತು ಅಂತ ಯಾರಿಗಾದರೂ ಅನಿಸುತ್ತೆ. ಆದರೆ ನಿಜವಾಗಲೂ ಬಸವಣ್ಣವರು ಅಹಂಕಾರಿಗಳಲ್ಲ. ಆರಂಭದಲ್ಲೇ ನಾವು ಹೇಳಿದ ಹಾಗೆ ಮುಗಿದ ಕೈ ಬಾಗಿದ ತಲೆ ಬಸವಣ್ಣವರ ಬದುಕು. ಅವರು ಯಾವಾಗಲೂ ಕೂಡ ಮೃದು ನುಡಿಗಳನ್ನು ಆಡುವಂಥವ್ರು, ಸದುವಿನಯವೇ ಸದಾಶಿವನನ್ನು ಒಲಿಸುವಂಥ ದಾರಿ ಅಂತ ತಿಳಿದಂಥವ್ರು. ಅಂಥ ಬಸವಣ್ಣವರು ಈಗ ನಾನೊಬ್ಬನೇ ಭಕ್ತ ಅಂತ ಹೇಳ್ಕೊಳ್ತಾನೆ ಅಂದರೆ ಎಂಥ ಅಹಂಕಾರ ಇರ್ಬೋದು ಇವರಿಗೆ ಅಂತ ಕೇಳಿದವ್ರಿಗೆ ಅನಿಸುತ್ತೆ. ಆದರೆ ಬಸವಣ್ಣವ್ರ ಮಾತು ಅಲ್ಲಿಗೆ ಮುಗಿಯಲ್ಲ, ಮುಂದುವರೆದು ಹೇಳ್ತಾರೆ, ಉಳಿದವರೆಲ್ಲ ಯಾರಪ್ಪ ಅಂತಂದರೆ ಜಂಗಮ ಲಿಂಗ ಅಂತ ಹೇಳ್ತಾರೆ, ಸಾಕ್ಷಾತ್ ದೇವರಂಥವ್ರು. ಅವ್ರು ನನಗಿಂತ ಶ್ರೇಷ್ಠ ಸ್ಥಾನದಲ್ಲಿರುವಂಥವ್ರು, ನಾನೊಬ್ಬನೇ ಕೆಳಗಿರೋವಂಥವ್ರು. ಈ ಭಾವ ಜಗತ್ತಿನಲ್ಲಿರುವಂಥ ಎಲ್ಲ ಜನರಿಗೂ ಬಂದರೆ ಸಮಸ್ಯೆಗಳೇ ಇರೋದಿಲ್ಲ. ಇವತ್ತು ಸಮಸ್ಯೆಗಳು ಯಾಕೆ ಸೃಷ್ಟಿಯಾಗ್ತವೆ ಅಂತಂದರೆ ನಾನು ದೊಡ್ಡವನು, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ಈ ಜಗತ್ತೆಲ್ಲ ನಡೆಯುವಂಥದ್ದು ನನ್ನಿಂದನೇ, ನಾನಿಲ್ಲ ಅಂತಂದರೆ ಇವರಿಲ್ಲ ಅಂತ ಅಹಂಕಾರ ಟೇಂಕಾರಕ್ಕೆ ನಾವು ಒಳಗಾಗಿ ಮತ್ತೊಬ್ಬರನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಾವು ಒಬ್ಬರನ್ನ ತುಳಿತೇವೆ ಅಂದರೆ ನಮ್ಮನ್ನು ಇನ್ನೊಬ್ಬರು ತುಳಿಯೋರು ಇರೋದಿಲ್ವಾ? ಖಂಡಿತ ಇನ್ನೊಬ್ಬರು ಇರ್ತಾರೆ. ಹಾಗಾಗಿ ತುಳಿಯುವ ಕಾರ್ಯಕ್ಕಿಂತ ಎತ್ತುವ ಕಾರ್ಯ ಬಹಳ ಮುಖ್ಯ. ಹಾಗಾಗಿ ಬಸವಣ್ಣ ಎತ್ತು ಅಂತಲೂ ಕರೀತಾರೆ. ಎತ್ತು ಅಂತಂದರೆ 4 ಕಾಲಿನ ಎತ್ತಲ್ಲ, ಸಮಾಜದಲ್ಲಿ ಬಿದ್ದವರನ್ನು ಎತ್ತಿದಂಥವ್ರು. ಆ ಎತ್ತುವ ಕ್ರಿಯೆ ಇದೆಯಲ್ಲ, ಅದು ಅಹಂಕಾರವನ್ನು ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇರುತ್ತೆ. ಯಾರು ಅಹಂಕಾರವನ್ನು ಕಳ್ಕೊಳ್ತಾರೋ ಅವರು ಎಲ್ಲರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ತಾರೆ, ತಪ್ಪು ಮಾಡಿದವರನ್ನು ಕೂಡ ಕ್ಷಮಿಸುವಂಥ ಗುಣ ಬರುತ್ತೆ. ಆದರೆ ಅಹಂಕಾರ ನಮಗಿತ್ತು ಅಂತಂದರೆ ನಾವು ತಪ್ಪು ಮಾಡಿದವರು ಅಷ್ಟೇ, ಒಳ್ಳೇದು ಮಾಡಿದವರು ಅಷ್ಟೇ, ನಾನು ಮಾತ್ರ
ಒಳ್ಳೆಯದು. ಅವರಿಗೆ ಒಂದು ರೀತಿಯಲ್ಲಿ ಸರ್ವಾಧಿಕಾರ ಮನೋಭಾವ ಬರುತ್ತೆ. ವ್ಯಕ್ತಿ ಯಾವಾಗ ಸರ್ವಾಧಿಕಾರಿ ಆಗ್ತಾನೋ ಅವನು ಅನೇಕ ಪ್ರಗತಿಪರ ಕಾರ್ಯಗಳಿಂದ ಹಿಂದೆ ಉಳಿತಾನೆ. ಈ ದೃಷ್ಟಿಯಿಂದನೇ ಬಸವಣ್ಣ ಹೇಳುವಂಥದ್ದು, ನಾವು ಯಾವಾಗಲೂ ಕೂಡ ಶರಣರು ಮೆಟ್ಟು ಆವಿಗೆ ಆಗಬೇಕೇ ಹೊರತಾಗಿ ಆ ಬಂಗಾರದ ಕಳಶ ಆಗಬಾರ್ದು ಅಂತ ಹೇಳ್ತಾರೆ ಬಸವಣ್ಣವರು. ಅನೇಕ ವಚನಗಳಲ್ಲಿ ಹೇಳುವಂಥದ್ದು, ನೋಡಪ್ಪ ನಾನು ಏನಾಗಬೇಕು ಅಂತ ಬಯಸ್ತೇನೆ ಅಂತಂದರೆ ನಿಮ್ಮ ಶರಣರು ಮೆಟ್ಟುವ ಚಮ್ಮಾವಿಗೆಯ ಮಾಡಯ್ಯ ಅಂತ ಹೇಳ್ತಾರೆ. ನಾವೇನು ಅಂದ್ಕೊಳ್ತೇವೆ, ಅಯ್ಯೋ ಚಮ್ಮಾವಿಗೆ ಮಾಡೋದು ಅಂತಂದ್ರೆ ಭಾಳ ಸಣ್ಣವರಾಗೋವಂಥದ್ದು. ಆದರೆ ಸಣ್ಣತನದಿಂದಲೇ ದೊಡ್ಡತನವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀವು ಬಂಗಾರದ ಕಳಶ ಆಗಿ ಗುಡಿ ಮೇಲೆ ಇದ್ದೀರಿ ಅಂತಂದರೆ ಬಸವಣ್ಣವ್ರು ಹೇಳ್ತಾರೆ ಆ ಕಳಶದ ಮೇಲೆ ಕಾಗೆ ಕೂರುತ್ತೆ, ಹೊಲಸು ಮಾಡುತ್ತೆ, ಹಾಗಾಗಬೇಕಾ? ವಾಸ್ತವವಾಗಿ ನಮ್ಮ ತಲೆ ಬಂಗಾರದ ಕಳಶ ಆಗಬೇಕು, ಅಲ್ಲಿ ಬಂಗಾರದಂಥ ವಿಚಾರಗಳಿರಬೇಕು, ಆ ವಿಚಾರಗಳ ಮೂಲಕ ಬದುಕೇ ಬಂಗಾರ ಆಗಬೇಕು. ಆಗ ವ್ಯಕ್ತಿ ಮತ್ತೊಬ್ಬರನ್ನು ಶಕ್ತಿವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದ ಮನುಷ್ಯ ಆರಂಭದಲ್ಲೇ ನಾವು ಹೇಳಿದ ಹಾಗೆ ತುಂಬಿದ ಕೊಡ ಇರಬೇಕು. ತುಂಬಿದ ಕೊಡ ಯಾವಾಗಲೂ ತುಳ್ಕೋದಿಲ್ಲಂತೆ. ಆದರೆ ಅರ್ಧಂಬರ್ಧ ತುಂಬಿದ ಕೊಡ ಭಾಳ ಶಬ್ದವನ್ನು ಮಾಡುತ್ತೆ. ಶಬ್ದವನ್ನು ಮಾಡುತ್ತೆ ಅಂತಂದರೆ ಅಹಂಕಾರ ಇದೆ ಅಂತಲೇ ಅರ್ಥ. ತುಂಬಿದ ಕೊಡ ಎಂದೂ ಕೂಡ ಅಹಂಕಾರದಿಂದ ಇರೋದಿಲ್ಲ, ಅದು ಯಾವಾಗಲೂ ಕೂಡ ಯಾರಾದರೂ ನಾನು ಬಳಕೆ ಮಾಡಿಕೊಳ್ಳಿ ಬಳಕೆ ಮಾಡಿಕೊಳ್ಳಿ ಅಂತ ಹೇಳುತ್ತಂತೆ ತುಂಬಿದ ಕೊಡ. ಅರ್ಧಂಬರ್ಧ ಇದ್ದು ಕೂಡ ಹಾಗಲ್ಲ. ಹಾಗಾಗಿ ಮನುಷ್ಯ ತುಂಬಿದ ಕೊಡದಂತೆ ಇರಬೇಕೇ ಹೊರತಾಗಿ ಅರ್ಧಂಬರ್ಧ ತುಂಬಿದ ಕೊಡ ಆಗಿರಬಾರ್ದು. ಈಗ ಸಾಕ್ರೆಟಿಸ್ ಮಹಾಜ್ಞಾನಿ ಅಂತ ಹೇಳ್ತಾರೆ. ಒಮ್ಮೆ ಅಲ್ಲಿಯ ಡೆಲ್ಫಿ ದೇವತೆಯನ್ನು ಜನ ಕೇಳ್ತಾರೆ, ನಮ್ಮ ದೇಶದಲ್ಲಿ ಬಹಳ ಜ್ಞಾನಿ ಯಾರು? ಆವಾಗ ಆ ದೇವತೆ ಒಂದು ಅಶರೀರವಾಣಿಯನ್ನು ನುಡಿಯುತ್ತಂತೆ, ಸಾಕ್ರೆಟಿಸ್ ಮಹಾಜ್ಞಾನಿ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಸಾಕ್ರೆಟಿಸ್ನ ಹತ್ರ ಹೋಗ್ತಾರೆ, ದೇವತೆ ಹೇಳಿದೆ, ಡೆಲ್ಫಿ ದೇವತೆ ನೀವು ಮಹಾಜ್ಞಾನಿಗಳಂತೆ. ಆಗ ಸಾಕ್ರೆಟಿಸ್ ಎಷ್ಟು ವಿನಯದಿಂದ ಹೇಳ್ತಾರೆ ಅಂದರೆ, ಹೌದು ಆ ದೇವತೆ ಹೇಳಿರೋ ಸರಿ, ಯಾಕೆ ಅಂತಂದರೆ ನನಗೇನು ಗೊತ್ತಿಲ್ಲ ಅನ್ನೋವಂಥದ್ದು ಗೊತ್ತಿದೆ, ನಾನು ತಿಳ್ಕೊಂಡಿರೋಂಥದ್ದು ಅಲ್ಪ ಅನ್ನುವಂಥ ಭಾವ ನನಗಿದೆ, ನಾನು ಇಡೀ ಜಗತ್ತನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ನನ್ನ ಅಜ್ಞಾನವೇ ನನ್ನ ಜ್ಞಾನ ಅಂತ ಹೇಳ್ತಾರಂತೆ. ಯಾವಾಗಲೂ ಕೂಡ ನಾನು ಜ್ಞಾನಿ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಎಲ್ಲೋ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈ ಭಾವ ನಮಗೆ ಬರಬೇಕಾಗಿದೆ. ಅಲ್ಪ ಜ್ಞಾನ ಮಹಾಗರ್ವಿ ಅಂತ ಹೇಳ್ತಾರೆ. ನಾವು ಪಡ್ಕೊಂಡಿರೋಂಥದ್ದು ಭಾಳ ಕಡಿಮೆ ಇರ್ತೈತಿ, ಆದರೆ ಗರ್ವ ಅತಿಯಾಗಿರುತ್ತೆ. ಯಾರು ಗರ್ವಿ ಆಗ್ತಾರೋ ಅವ್ರು ನಾಶ ಆಗ್ತಾರೆ, ಯಾರು ಗರ್ವದಿಂದ ದೂರ ಆಗಿರ್ತಾರೋ ಅವನು ಪ್ರಗತಿಯ ಮೆಟ್ಟಿಲನ್ನು ತುಳಿತಾ ಹೋಗ್ತಾನೆ. ಹಾಗಾಗಿ ಮಾನವನ ನಿಜವಾದ ವೈರಿ ಯಾರೋ ಅವರು ಇವರು ಅಂತ ಅಲ್ಲ, ನನ್ನ ಅಹಂಕಾರವೇ ನನ್ನ ವೈರಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಹಂಕಾರದಿಂದ ಮುಕ್ತ ಆದಾಗ ಮಾತ್ರ ನಾನು ವೈರಿಗಳಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ. ಅಹಂಕಾರವನ್ನು ಹೆಚ್ಚು ಮಾಡಿಕೊಂಡಾಗ ವೈರಿಗಳನ್ನು ಹೆಚ್ಚು ಸಂಪಾದನೆ ಮಾಡ್ತೀನಿ. ಈ ದೃಷ್ಟಿಯಿಂದ ಮನುಷ್ಯ ಯಾವಾಗಲೂ ಕೂಡ ನಾನು ಮಾಡಿದೆ ಅನ್ನುವಂಥ ಭಾವವನ್ನು ಬಿಟ್ಟು ನಾವೆಲ್ಲರೂ ಸೇರಿ ಮಾಡಿದ್ರಿಂದ ಇಷ್ಟಾಯಿತು ಅನ್ನುವಂಥ ಹೃದಯ ವೈಶಾಲ್ಯತೆಯನ್ನು ಮೈಗೂಡಿಸ್ಕೊಳ್ಬೇಕಾಗತ್ತೆ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರಾ ಲಿಂಗಕ್ಕೆ ಮಾಡಿದೆನೆನ್ನದಿರಾ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ. ನೋಡಿ ಎಂಥ ಒಳ್ಳೆಯ ಮಾತು, ನಾನು ಮಾಡಿದೆ ಅಂತ ಎಂದೂ ಹೇಳಿಬಿಟ್ರಪ್ಪ. ನಾನು ಮಾಡಿದೆ ಅಂತಂದ್ರೆ ನಾಶ, ಅದರ ಬದಲಾಗಿ ನಾನಿದ್ದು ಮಾಡಿದವನಲ್ಲ ಅನ್ನುವಂಥ ಭಾವ ನಿಮಗೆ ಬಂತು ಅಂದರೆ ನಿಮಗೆ ಬೇಡಿದ್ದನ್ನೇ ಭಗವಂತ ಕೊಡ್ತಾನೆ. ಆವಾಗ ನಮ್ಮ ಭಾವ ಹೇಗಿರಬೇಕು? ಎನಗಿಂತ ಹಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ. ಈ ಕಿರಿ ಹಿರಿ ಅನ್ನೋ ಭಾವ ನಮ್ಮಲ್ಲಿ ಭಾಳ ಮುಖ್ಯ. ನಾನೇ ಭಾಳ ಚಿಕ್ಕವನಪ್ಪ, ಇನ್ನು ಉಳಿದವರೆಲ್ಲರೂ ನನಗಿಂತ ಹಿರಿಯರು, ನಾನೇ ಅಲ್ಪಜ್ಞಾನಿ, ಉಳಿದವರೆಲ್ಲ ಮಹಾಜ್ಞಾನಿಗಳು. ನಾನು ತಿಳ್ಕೊಂಡಿರೋದು ಭಾಳ ಕಡಿಮೆ, ಅವ್ರು ತಿಳ್ಕೊಂಡಿರೋದು ಹೆಚ್ಚು. ನಾನು ಮಾಡಿರೋದು ಬಹಳ ಕಡಿಮೆ, ಅವ್ರು ಮಾಡ್ತಾ ಇರೋದು ಹೆಚ್ಚು. ಈ ಹೃದಯ ವೈಶಾಲ್ಯತೆ ಬಂದಾಗ ಮನುಷ್ಯ ಅಹಂಕಾರದಿಂದ ಮುಕ್ತನಾಗ್ತಾನೆ. ನಮ್ಮ ಹಿರಿಯರೆಲ್ಲ ಅಹಂಕಾರದಿಂದ ಯಾಕೆ ಮುಕ್ತರಾಗಿದ್ದರು ಅಂತಂದರೆ, ಅವರು ಎಲ್ಲರನ್ನು ಪ್ರೀತಿಸುವಂಥ ಗುಣ ಬೆಳೆಸ್ಕೊಂಡು ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂದರೆ, ಅಪ್ಪ ನೋಡು ಅವನು ಎಂಥ ಒಳ್ಳೆಯ ಕಾರ್ಯ ಮಾಡಿದ್ದಾನೆ ಅಂತ ಹೇಳಿ ಮೆಚ್ಚುಗೆ ಸೂಚಿಸ್ತಾ ಇದ್ದರು.
ಅದು ತಮ್ಮಿಂದನೇ ಆಗಿದ್ದರೂ ಕೂಡ ಇದನ್ನು ನಮ್ಮ ಹುಡುಗ ಮಾಡಿದ ಅಂತ ಹೇಳ್ತಿದ್ರು. ಈ ಭಾವ ಬಂದಾಗ ಬಹಳ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ, ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವಕಾಶ ಆಗುತ್ತೆ. ಕನಕದಾಸರ ಬದುಕಿನಲ್ಲಿ ಒಂದು ರೋಚಕ ಘಟನೆ ಬರುತ್ತೆ. ವ್ಯಾಸರು ತಮ್ಮ ಶಿಷ್ಯರನ್ನೆಲ್ಲ ಕೂರಿಸ್ಕೊಂಡು ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಅಂತ. ಎಲ್ಲ ಶಿಷ್ಯರು ತಲೆ ತಗ್ಗಿಸಿ ಕೂರ್ತಾರೆ, ಯಾಕೆಂದರೆ ಎಂಥೆಂಥವರಿಂದಲೇ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ನಮ್ಮಂಥ ಸಾಮಾನ್ಯ ಶಿಷ್ಯರು ಹೇಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಏನಪ್ಪ ಕನಕ ನೀನೇನು ಹೇಳ್ತೀಯ ಅಂತ ಕೇಳಿದಾಗ, ನಾನು ಹೋದರೆ ಹೋದೇನು? ಈ ಮಾತು ಕೇಳಿದ ತಕ್ಷಣ ಉಳಿದ ಶಿಷ್ಯರು ಬಿದ್ದು ಬಿದ್ದು ನಗ್ತಾರೆ, ಎಂಥೆಂಥವರಿಂದನೇ ಸ್ವರ್ಗಕ್ಕೆ ಹೋಗಕ್ಕಾಗಿಲ್ಲ, ಇವನು ಹೋಗ್ತಾನಂತೆ. ಇಲ್ಲ ತಡೀರಪ್ಪ, ಅವ್ರು ಏನು ಹೇಳ್ತಾರೆ ಕೇಳೋಣ. ಯಾಕಪ್ಪ ಕನಕ ನೀನು ಹೋದರೆ ಹೋದೇನು ಅಂತೀಯಲ್ಲ, ಏನಿದು ಅರ್ಥ? ಸ್ವಾಮಿ, ನಾನು ಹೋಗ್ತೇನೆ ಅಂತ ಹೇಳಲಿಲ್ಲ, ನಾನು ಅನ್ನುವಂಥ ಅಹಂಭಾವ ಹೋದರೆ ಸ್ವರ್ಗಕ್ಕೆ ಹೋಗಬಹುದು ಅಂತ ನಾನು ಹೇಳಿದೆ. ಇಲ್ಲಿ ಮಾತುಗಳನ್ನು ನಾವು ಗಮನಿಸಬೇಕು. ನಾನು ಅನ್ನುವಂಥದ್ದೇ ತುಂಬ ಅಪಾಯಕಾರಿ, ಅದು ಅಹಂಕಾರದ ಸಂಕೇತ. ಯಾವಾಗ ಅಹಂಕಾರ ಇರುತ್ತೋ ಅವನು ಎಲ್ಲಿಗೂ ಹೋಗೋಕ್ಕಾಗಲ್ಲ. ನಾನೇ ದೊಡ್ಡವನು ಅಂದಾಗ ಇನ್ನು ಉಳಿದವ್ರು ಯಾರು ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ? ಹಾಗಾಗಿ ಇಲ್ಲಿ ಅಹಂಕಾರವನ್ನು ಕಳ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ವ್ಯಕ್ತಿ ಶಕ್ತಿಯನ್ನು ಪಡ್ಕೊಳ್ತಾನೆ, ಇಲ್ಲ ಅಂತಂದರೆ ಶಕ್ತಿಹೀನಾಗ್ತಾನೆ. ಈ ಅಹಂಕಾರಕ್ಕೆ ಯಾವುದು ಬೀಜ ಅಂತಂದರೆ ಅಜ್ಞಾನ ಅಂತ ಕರೀತಾರೆ. ಅಜ್ಞಾನವೇ ನಮ್ಮ ಅಹಂಕಾರದ ಮೂಲ ಬೇರು. ಹಾಗಾಗಿ ಈ ಮೂಲ ಬೇರನ್ನು ಕಿತ್ತಾಕಬೇಕು ಅಂತಂದರೆ ನಾವು ಸುಜ್ಞಾನವನ್ನು ಸಂಪಾದನೆ ಮಾಡಬೇಕು. ಸುಜ್ಞಾನಿಗಳಾದಾಗ ಅಜ್ಞಾನ ತೊಲಗುತ್ತೆ, ಅಹಂಕಾರ ದೂರ ಆಗುತ್ತೆ. ಇಲ್ಲ ಅಂತಂದರೆ ಅಹಂಕಾರ ಇನ್ನಷ್ಟು ಪಾರ್ಥೇನಿಯಮ್ನ ಹಾಗೆ ಹೆಚ್ಚುತ್ತಾ ಹೋಗಿ ಅದು ನಮ್ಮ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಅದರಲ್ಲೂ ಮನುಷ್ಯನಿಗೆ ಅನೇಕ ರೀತಿಯ ಮದಗಳಿದಾವಂತೆ. ಮದ ಅಂತಂದರೆ ಅಹಂಕಾರ, ಅದು ರೂಪ ಮದ ಇರ್ಬೋದು, ಯೌವನ ಮದ ಇರ್ಬೋದು, ಅಧಿಕಾರದ ಮದ ಇರ್ಬೋದು, ವಿದ್ಯೆಯ ಮದ ಇರ್ಬೋದು, ಸಂಪತ್ತಿನ ಮದ ಇರ್ಬೋದು. ಈ ಎಲ್ಲ ಮದಗಳಿಂದಾಗಿಯೇ ಮನುಷ್ಯ ತನ್ನ ಅಹಂಕಾರದ ತುತ್ತ ತುದಿಗೆ ಏರಿ ನಾಶದ ಕಡೆಗೆ ಸಾಗ್ತಾ ಇದ್ದಾನೆ. ಈಗ ಅವನು ಈ ಮದಗಳನ್ನು ಬಿಟ್ಟ ಅಂತಂದರೆ, ಸದುವಿನಯವೇ ಸದಾಶಿವನನ್ನು ಒಲಿಸುವ ದಾರಿ ಅನ್ನುವ ಭಾವನೆಯನ್ನು ಬೆಳೆಸ್ಕೊಂಡ್ರೆ ಅವನು ಯಾವ ಗುರಿಯನ್ನು ಮುಟ್ಟಬೇಕಾಗಿತ್ತೋ ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ. ಒಂದು ಮಂಗನ ಕಥೆ ನಮಗೆ ನೆನಪಾಗುತ್ತೆ. ಒಂದು ಕಡೆ ಒಂದು 16 ಮಂಗಗಳು ಸೇರಿಕೊಂಡು ನಮ್ಮಲ್ಲಿ ಒಬ್ಬರನ್ನ ಯಾರನ್ನಾದರೂ ಲೀಡ್ರ್ ಮಾಡ್ಕೊಳ್ಬೇಕು, ಮುಖಂಡನ ಮಾಡ್ಕೊಳ್ಬೇಕು, ಯಾರನ್ನ ಮಾಡ್ಕೊಳ್ಳೋದು, ಎಲ್ಲವೂ ನಾನೇ ಮುಖಂಡ ಆಗ್ತೇನೆ, ನಾನೇ ಮುಖಂಡ ಆಗ್ತೇನೆ ಅಂತ ಮುಂದೆ ಬಂದು, ಇಲ್ಲ ಹೀಗಾದ್ರಲ್ಲ ಒಂದು ಪರೀಕ್ಷೆ ಏರ್ಪಡಿಸೋಣ, ಆ ಪರೀಕ್ಷೆಯಲ್ಲಿ ಯಾರು ಸಫಲರಾಗ್ತಾರೋ ಅವರನ್ನು ನಮ್ಮ ಮುಖಂಡರನ್ನಾಗಿ ಮಾಡಿಕೊಳ್ಳೋಣ. ಸರಿ, ಏನು ಪರೀಕ್ಷೆ ನೋಡಿ, ಅಲ್ಲೊಂದು ದೊಡ್ಡ ಬಿದಿರು ಬೆಳೆ ಇದೆ, ಆ ಬಿದಿರು ಮೆಳೆಯ ಮೇಲೆ ಭಾಳ ಎತ್ತರಕ್ಕೆ ಯಾರು ಹತ್ತುತ್ತಾರೋ ಅವರೇ ನಮ್ಮ ಮುಖಂಡರು, ಅವರೇ ನಮ್ಮ ಲೀಡ್ರು. ಸರಿ, ನಾನು ಹತ್ತೇನೆ, ನಾನು ಹತ್ತೇನೆ ಅಂತ ಹೇಳಿ ಒಂದೊಂದೇ ಮಂಗಗಳು ಆ ಬಿದಿರು ಮೆಳೆಯ ತುದಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತವೆ, ಆದರೆ ಪೂರ್ಣ ತುದಿಗೆ ಹೋಗ್ಲಿಕ್ಕೆ ಅವುಗಳಿಂದನೂ ಆಗಲ್ಲ. ಸೊ ಮೇಲೆ ಏರ್ತವೆ ಏರ್ತವೆ ಮತ್ತೆ ಹಂಗೆ ಇಳಿದ್ಬಿಡ್ತವೆ. ಕೊನೆಗೆ ಒಂದು ಮಂಗ ಮಾತ್ರ ಧೈರ್ಯ ಮಾಡಿ ಅದರ ತುತ್ತ ತುದಿಗೆ ಹೋಗುತ್ತೆ. ಆವಾಗ ಎಲ್ಲ ಮಂಗಗಳು ಹೇಳ್ತವೆ, ಓಹೋ ನೀನೇ ನಮ್ಮ ಲೀಡ್ರು, ಸಾಕು ಬಾ ಇಳಿದು ಅಂತ. ಆದರೆ ಅದು ಆಲೋಚನೆ ಮಾಡುತ್ತೆ, ನಾನೇನಾದರೂ ಇಳಿದು ಬಂದರೆ ಮತ್ತೆ ಇನ್ನೊಂದು ಮಂಗ ಪ್ರಯತ್ನಪಟ್ಟು ನನಗಿಂತ ಒಂದು 2 ಇಂಚ್ ಮೇಲೆ ಏರಿಬಿಟ್ರೆ ನಾನು ಮುಖಂಡತ್ವವನ್ನು ಕಳ್ಕೊಬೇಕಾಗುತ್ತಲ್ಲ ಅಂದ್ಕೊಂಡು ಅದು ಇನ್ನೊಂದು ಸ್ವಲ್ಪ ತಲೆ ಕೂತ್ಕೊಳ್ಳುತ್ತೆ. ಎಲ್ಲವೂ ಇಳಿ ಇಳಿ ಅಂತ ಹೇಳಿದರೂ ಕೂಡ ಅದು ಇಳಿದೆ ಅಲ್ಲೇ ಕೂತ್ಕೊಂಡಾಗ ಗಾಳಿ ಬೀಸುತ್ತೆ. ಗಾಳಿ ಬೀಸಿದ ತಕ್ಷಣ ಆ ಬಿದಿರಿನ ಮೆಳೆಯ ಅಲ್ಲಾಟ ಜಾಸ್ತಿಯಾಗಿ ಮೇಗಳಿಂದ ಆ ಮಂಗ ಕೆಳಬಿದ್ದು ಪ್ರಾಣವನ್ನು ಕಳ್ಕೊಳ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಆ ಮಂಗನ ಅಹಂಕಾರ. ಅಹಂಕಾರಕ್ಕೆ ವಶವಾಗಿ ತನ್ನ ಪ್ರಾಣವನ್ನೇ ಅದು ಕಳ್ಕೊಳ್ತು. ಇಲ್ಲಿ ಮಂಗ ಅಂತಂದರೆ ಮನುಷ್ಯನೇ ಮಂಗ. ಯಾವ ಮನುಷ್ಯ ಅಹಂಕಾರಕ್ಕೆ ಒಳಗಾಗ್ತಾನೋ ಕೊನೆಗೆ ಅವನು ತನ್ನ ಮಾನ ಪ್ರಾಣ ಎಲ್ಲವನ್ನೂ ಕಳ್ಕೊಳ್ತಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಇವತ್ತು ನೋಡಿ ಎಷ್ಟೋ ಜನ ಅಧಿಕಾರದ ಆಸೆಯಿಂದ ಆದರ್ಶಗಳನ್ನು ಬಿಟ್ಟು ಅಹಂಕಾರಕ್ಕೆ ಒಳಗಾಗಿ ಹೇಗೆ ವಿನಾಶವನ್ನು ಹೊಂದ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಕಣ್ಮುಂದೆ ಸಾಕಷ್ಟು ದೃಷ್ಟಾಂತಗಳಿದ್ದಾವೆ.
ಈ ಹಿನ್ನೆಲೆಯಲ್ಲಿ ಮನುಷ್ಯ ಮಾಡುವಂತಿರಬೇಕು ಮಾಡದಂತಿರಬೇಕು ಅಂತ ಬಸವಣ್ಣವರು ಹೇಳ್ತಾರೆ. ನಾನು ಮಾಡಿದೆ ಅನ್ನುವಂಥ ಭಾವ ಬರಬೇಕು, ಬರಬಾರ್ದು, ಆದರೆ ನಾನು ಮಾಡ್ತಾನೇ ಇರಬೇಕು. ಆ ಮಾಡುವ ಗುಣ ಇದ್ದರೆ ಖಂಡಿತ ವ್ಯಕ್ತಿತ್ವ ಬೆಳೀತಾನೇ ಹೋಗುತ್ತೆ. ಈಗ ನಾನು ಕಸ ಹೊಡಿತೇನೆ ಅಂದರೆ ಸಣ್ಣವನಾಗಲ್ಲ, ಆ ನನ್ನ ಭಾಗವನ್ನು ನಾನು ಸ್ವಚ್ಛ ಮಾಡಿಕೊಳ್ತೇನೆ, ನೆಮ್ಮದಿಯ ಜೀವನವನ್ನು ನಡೆಸ್ತೇನೆ. ಈ ಗುಣ ನಮಗೆ ಬರಬೇಕು. ಆದರೆ ಬಹಳ ಜನರ ಸ್ಥಿತಿ ಹೇಗಾಗಿದೆ ಅಂತಂದರೆ, ಎಲ್ಲ ಒಳ್ಳೆ ಮಾತುಗಳನ್ನು ಹೇಳ್ತಾರೆ, ಕೇಳ್ತಾರೆ, ಆದರೂ ತಮ್ಮ ಅಹಂಕಾರವನ್ನು ಅವ್ರು ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗಲ್ಲ. ಬದಲಾಗಿ ಇನ್ನೊಬ್ಬರ ಬಗ್ಗೆ ದೂರುವಂಥ ಗುಣವೇ ಹೆಚ್ಚಾಗ್ತಾ ಹೋಗ್ತೈತೆ. ನಾವು ಮತ್ತೊಬ್ಬರನ್ನ ಲೇವಡಿ ಮಾಡೋದಕ್ಕಿಂತ, ದೂರೋದಕ್ಕಿಂತ ನಮ್ಮಲ್ಲಿರುವಂಥ ಅವಗುಣಗಳ ಕಡೆಗೆ ಬೆರಳು ಮಾಡಿ ತೋರಿಸ್ಕೊಳ್ಬೇಕು. ನಾವು ಎಷ್ಟೋ ಸಾರಿ ಒಂದು ಪುಟ್ಟ ನಿದರ್ಶನವನ್ನು ಕೊಡ್ತಾ ಇರ್ತೀವಿ. ನೀನು ಕೆಟ್ಟವನು ಅಂತ ಹೇಳಿ ನಿನ್ನ ಕಡೆಗೆ ಒಂದು ಬೆರಳು ಮಾಡಿ ತೋರಿಸಿದರೆ ಇನ್ನು ಮೂರು ಬೆರಳುಗಳಿದಾವಲ್ಲ, ಅವು ನಮಗೆ ಚುಚ್ಚು ಚುಚ್ಚು ಹೇಳ್ತಾವೋ, ಅವನು ಮೂರು ಪಟ್ಟು ಕೆಟ್ಟವ್ ನೀನಿದೆಯಾ. ಈಗ ನೀವು ಆಲೋಚನೆ ಮಾಡಿ, ಕೆಟ್ಟವ್ ನಾನು ನೀವು, ಅದ್ರ ಬದಲಾಗಿ ನೀನು ಒಳ್ಳೆಯವನು ಅಂತಂದರೆ ಇನ್ನು ಮೂರು ಬೆರಳುಗಳು ನೀನು ಒಳ್ಳೆಯವನು ಕಣಪ್ಪ ಅಂತ ಹೇಳ್ತಾ ಇದ್ದು. ನಾವು ಯಾವಾಗಲೂ ಕೂಡ ಒಳ್ಳೆಯದ್ರ ಕಡೆಗೆ ಚಿಂತನೆ ಮಾಡಬೇಕೇ ಹೊರತಾಗಿ ಕೆಟ್ಟದ್ರ ಕಡೆಗೆ ಚಿಂತನೆ ಮಾಡಬಾರ್ದು. ಜಗತ್ತೆಲ್ಲವೂ ಕೆಟ್ಟ ಹೋಗೈತ್ರಿ, ದೇಶ ಹಾಳಾಗಿ ಹೋಗಿದೆ, ಜನರನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿರಾಶಾ ಮನೋಭಾವ ನಮ್ಮಿಂದ ದೂರ ಆಗಬೇಕು. ಆಶಾ ಮನೋಭಾವವನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಸಾರ್ಥಕವಾದಂಥ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಬದಲಾಗಿ ಏನು ಒಂಥರ ನಕಾರಾತ್ಮಕ ಚಿಂತನೆ, ಜಗತ್ತಿನಲ್ಲಿ ಬಹಳ ಜನರು ಸಕಾರಾತ್ಮಕ ಚಿಂತನೆ ಮಾಡೋದು ಕಡಿಮೆ. ನಕಾರಾತ್ಮಕ ಚಿಂತನೆ ಮಾಡ್ತಾನೆ ಅವರು ಸಾಧನೆಯಿಂದ ದೂರ ಸರಿತಾ ಇದ್ದಾರೆ. ಆದರೆ ಒಬ್ಬ ವ್ಯಕ್ತಿ ನಾನು ಏನಾದರೂ ಸಾಧನೆ ಮಾಡ್ತೇನೆ ಅನ್ನೋಂಥ ಛಲವನ್ನು ಇಟ್ಕೊಂಡು ಮುಂದೆ ಹೋದಾಗ ಅವನು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾನೆ. ಈಗ ರಾಮಾಯಣದ ಪ್ರಸಂಗವನ್ನೇ ತೆಗೆದುಕೊಂಡ್ರೆ, ಒಂದು ಸಣ್ಣ ಹನುಮಂತ ಮಂಗ, ಅವನು ಸಮುದ್ರವನ್ನು ದಾಟ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಎಂತೆಂಥವರಿಂದಲೇ ಸಾಧ್ಯ ಆಗೋದಿಲ್ಲ. ಆದರೆ ಅವನು ರಾಮನಾಮವನ್ನು ತನ್ನ ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ, ರಾಮನಾಮದಲ್ಲಿ ಅಂಥ ಶಕ್ತಿ ಇದೆ, ನಾನು ಈ ಸಮುದ್ರವನ್ನು ದಾಟಬಲ್ಲೆ ಅನ್ನುವಂಥ ಗಟ್ಟಿತನವನ್ನು ಅವನು ಬೆಳೆಸ್ಕೊಳ್ತಾನೆ. ಅಲ್ಲಿ ರಾಮನಾಮದಿಂದ ಅವನಿಗೆ ಗಟ್ಟಿತನ ಬಂದಿದ್ದಲ್ಲ, ಆದರೆ ಆ ಭಾವ ಇದೆಯಲ್ಲ, ನಾನೇ ಹಾರ್ತಾನೆ ಅನ್ನೋಂಥ ಭಾವ ಬಂದಿದ್ದರೆ ಅವನು ಹಾರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನನ್ನ ಹಿಂದೆ ಶಕ್ತಿಯಾಗಿ ರಾಮ ಇದ್ದಾನೆ, ಆ ರಾಮ ನನ್ನನ್ನು ಗುರಿ ಮುಟ್ಟಿಸ್ತಾನೆ ಅನ್ನುವ ಭಾವ ಇದೆಯಲ್ಲ, ಅದು ಅವನನ್ನು ಸಮುದ್ರೋಲ್ಲಂಘನ ಮಾಡಲಿಕ್ಕೆ ಅವಕಾಶವನ್ನು ನೀಡಿತು. ಹೀಗೆ ನಾವು ಯಾವಾಗಲೂ ಕೂಡ ನಮ್ಮ ಬೆನ್ನು ಹಿಂದೆ ನಮ್ಮ ಗುರು ಹಿರಿಯರಿದ್ದಾರೆ, ಭಗವಂತ ಇದ್ದಾನೆ, ಅವರ ಕಾರಣಕ್ಕಾಗಿ ಇವತ್ತು ನಾನು ಈ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಈ ಭಾವ ಮನುಷ್ಯನಲ್ಲಿ ಬಲಗೊಳ್ತಾ ಹೋಗಬೇಕು. ಆವಾಗ ಅವನು ಅತ್ಯಂತ ವಿನಯವಂತನಾಗ್ತಾನೆ, ಬಾಗುವ ಗುಣವನ್ನು ಬೆಳೆಸ್ಕೊಳ್ತಾನೆ, ಅಹಂಕಾರದಿಂದ ದೂರ ಆಗ್ತಾನೆ. ಯಾವಾಗ ಮನುಷ್ಯ ಅಹಂಕಾರದಿಂದ ದೂರ ಆಗ್ತಾನೋ ಅವನಲ್ಲಿ ವಿವೇಕ ಜಾಗೃತವಾಗ್ತಾ ಹೋಗುತ್ತೆ, ಸತ್ಯಾಸತ್ಯತೆಯನ್ನು ತಿಳಿಯುವಂಥ ಅರಿವು ಮೂಡುತ್ತೆ. ಅವನು ಎಂದೂ ಕೂಡ ಅವಿವೇಕದ ಕಾರ್ಯಗಳಿಗೆ ಕೈ ಹಾಕೋದಿಲ್ಲ. ಯಾಕೆ ನಾವು ವಿವೇಕದ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೇವೆ ಅಂತಂದರೆ, ಅಹಂಕಾರದ ಮೊಟ್ಟೆಗಳಾಗಿರೋದ್ರಿಂದ. ಯಾವಾಗ ಮನುಷ್ಯ ಅಹಂಕಾರದ ಮೊಟ್ಟೆ ಆಗ್ತಾನೋ ಅವನು ಸಹಜವಾಗಿಯೇ ಅವಿವೇಕದ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಅವನಿಗೆ ಯಾರು ಬುದ್ಧಿ ಹೇಳಲಿಕ್ಕೆ ಹೋಗೋಲ್ಲ, ಏ ಭಾಳ ಅಪಾಯಕಾರಿ ಕಣಪ್ಪ, ಅವನಿಗೇನು ಹೇಳಿದರೂ ಕೂಡ ಆಮೇಲೆ ನಮ್ಮ ಮೇಲೆ ಒಂದು ಕಣ್ಣಿಡ್ತಾನೆ, ಶೇಡ್ ಮಗ ತೀರಿಸ್ಕೊಳ್ತಾನೆ, ಅಂಥರ ಸವಾಸವೇ ಬೇಡಪ್ಪ ಅಂತ ಹೇಳಿ ದುಷ್ಟ್ರನ್ನ ಕಂಡ್ರೆ ದೂರ ಇರು ಅಂತ ಹೇಳಿ ದೂರ ಇರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ದೂರ ಇದ್ವಿ ಅಂತಂದರೆ ಅವನೇನು ತಿಳ್ಕೊಳ್ತಾನೆ ಅಂತಂದರೆ, ಎಲ್ಲರೂ ನನಗೆ ಹೆದರ್ತಾರೆ ಅಂತ ಹೆದರೋದಲ್ಲ, ಬದಲಾಗಿ ಅವನ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಜನ ದೂರ ಇರ್ತಾರೆ. ಹಳ್ಳಿಯಲ್ಲಿ ಗಾದೆ ಮಾತಿದೆ, ಅಹಂಕಾರಕ್ಕೇನಪ್ಪ ಮದ್ದು ಅಂತಂದ್ರೆ ಉದಾಸೀನ. ಅವನು ಭಾಳ ಅವಿವೇಕಿ ಇದ್ದಾನೆ, ಅಹಂಕಾರ ಇದ್ದಾನೆ, ಬಿಟ್ಬಿಡಿ ಅವನ ಸವಾಸನ, ಅವನಿಂದ ದೂರ ಇಟ್ಬಿಡ್ರಿ, ಅವನನ್ನು ಉದಾಸೀನ ಮಾಡಿರಿ. ಆಗ ನೋಡಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ಒಬ್ಬ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಬೇಕು, ಸುಧಾರಣೆ ಮಾಡಿಕೊಳ್ಬೇಕು ಅಂತಂದರೆ ಅವನು ಅಹಂಕಾರದಿಂದ ಮುಕ್ತನಾಗಬೇಕು. ಅಹಂಕಾರವೇ ಅವನ ಬದುಕಿನ ಒಂದು ರಸಗಳಿಗೆ, ಆಗ ಅವನು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿಶೆಯಲ್ಲಿ ಸಾಕ್ರೆಟಿಸ್ ಆಗಲಿ, ಬಸವಣ್ಣ ಆಗಲಿ, ಬುದ್ಧ ಆಗಲಿ, ವಿವೇಕಾನಂದರಾಗಲಿ, ಮತ್ತಾವುದೇ ಸಂತರ ಬದುಕನ್ನು ನಾವು ತೆಗೆದುಕೊಂಡ್ರೆ ಅವರು ಮುಗಿದ ಕೈ ಬಾಗಿದ ತಲೆಯಾಗಿ ಬಾಳಿದಂಥವ್ರು, ಅಹಂಕಾರದಿಂದ ಮುಕ್ತರಾದಂಥವ್ರು, ಎಲ್ಲರ ಜೊತೆಗೆ ಬೆರೆತಂಥವ್ರು, ನಾನು ಅನ್ನುವ ಭಾವನೆಯನ್ನು ಬಿಟ್ಟವರು. ಇಂಥ ಭಾವ
ಜಗತ್ತಿನ ಎಲ್ಲ ಜನರಲ್ಲೂ ಮೂಡಿದರೆ ಇಡೀ ದೇಶದ ಕಲ್ಯಾಣ ಆಗುತ್ತೆ. ಕೇವಲ ವ್ಯಕ್ತಿಯ ಕಲ್ಯಾಣ ಅಲ್ಲ, ಸಮಾಜದ ಕಲ್ಯಾಣ ಅಲ್ಲ, ದೇಶದ ಕಲ್ಯಾಣ. ದೇಶದ ಕಲ್ಯಾಣದ ಹಿಂದೆ ಇರುವಂಥದ್ದು ವ್ಯಕ್ತಿಯ ಉನ್ನತಿ, ವ್ಯಕ್ತಿಯ ಅಹಂಕಾರದ ನಾಶ. ಈ ಅಹಂಕಾರ ನಾಶ ಆಯಿತು ಅಂತಂದರೆ ಅವನಿಗೆ ವಿವೇಕೋದಯ ಆಗುತ್ತೆ. ಆ ವ್ಯಕ್ತಿ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳಲ್ಲಿ ತನ್ನ ತಾನು ತೊಡಗಿಸ್ಕೊಳ್ತಾನೆ. ಅಂಥ ಕಾರ್ಯದಲ್ಲಿ ಮಾಡುವಂಥ ಗುಣ ಸಮಾಜದ ಎಲ್ಲ ಜನರಿಗೆ ಬರಲಿ ಅಂತಂದು ಆಶಿಸ್ತೇವೆ.